ಕರ್ನಾಟಕ ಟಿವಿಗೆ ಸ್ವಾಗತ. ಹಣ್ಣುಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದೊಂದು ಹಣ್ಣು ತಿನ್ನುವುದರಿಂದಲೂ ಒಂದೊಂದು ಪ್ರಯೋಜನಗಳಿದೆ. ಮನುಷ್ಯ ಹಲವು ದಿನಗಳ ಕಾಲ ಹಣ್ಣು ತಿಂದೆ ಆರೋಗ್ಯವಾಗಿರಬಹುದು. ಊಟಕ್ಕಿಂತ ಹೆಚ್ಚು ಹಣ್ಣು ಸೇವಿಸುವವರೇ ಆರೋಗ್ಯವಾಗಿ ಸುಂದರವಾಗಿ ಇರ್ತಾರೆ. ಹಣ್ಣುಗಳು ಅಷ್ಟು ಲಾಭಕಾರಿಯಾಗಿದೆ. ಆದರೆ ಈ ಹಣ್ಣುಗಳನ್ನು ತಿನ್ನಲು ಉತ್ತಮವಾದ ಸಮಯ ಯಾವುದು, ಯಾವ ಸಮಯದಲ್ಲಿ ಹಣ್ಣುಗಳ ಸೇವನೆ ಮಾಡಬಾರದು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಣ್ಣುಗಳನ್ನು ಮಧ್ಯಾಹ್ನದ ಹೊತ್ತು ಸೇವಿಸಬೇಕು. 11 ಗಂಟೆಯಿಂದ 3 ಗಂಟೆಯೊಳಗೆ ಫ್ರೂಟ್ಸ್ ತಿನ್ನಬೇಕು. ಬೆಳಿಗ್ಗೆ ಕೂಡ ಹಣ್ಣುಗಳ ಸೇವನೆ ಮಾಡಬಹುದು. ಆದರೆ ಮಾವಿನ ಹಣ್ಣು, ಬಾಳೆಹಣ್ಣು, ದ್ರಾಕ್ಷಿ, ಚಿಕ್ಕು, ಬೇರೆಲೆ ಹಣ್ಣುಗಳನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ಕಿತ್ತಳೆ, ಸೇಬು, ಪಪ್ಪಾಯಿ, ದಾಳಿಂಬೆ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನಬಹುದು. ಆದರೆ ಹಣ್ಣುಗಳನ್ನು ತಿನ್ನಲು ಸರಿಯಾದ ಸಮಯ ಅಂದರೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯೊಳಗೆ ತಿನ್ನಬೇಕು. ಇದರಿಂದ ನೀವು ಊಟ ಮಾಡುವಾಗ ಅದರ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕಂದರೆ ನಿಮಗೆ ಹಣ್ಣು ತಿಂದೆ ಅರ್ಧ ಹೊಟ್ಟೆ ತುಂಬಿರುತ್ತೆ. ಹಾಗಾಗಿ ಊಟದ ಪ್ರಮಾಣ ಕಡಿಮೆ ಆಗುತ್ತೆ. ಇದರಿಂದ ನಿಮ್ಮ ತೂಕ ಕೂಡ ಕಡಿಮೆ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಸಂಜೆ ನಂತರ ರಾತ್ರಿ ಹೊತ್ತು ಹಣ್ಣಿನ ಸೇವನೆ ಮಾಡಬೇಡಿ. ಕೆಲವರಿಗೆ ರಾತ್ರಿ ಹಣ್ಣಿನ ಸೇವನೆ ಮಾಡಿದರೆ ಆರೋಗ್ಯ ಕೆಡುತ್ತೆ. ಅಲ್ಲದೆ ರಾತ್ರಿ ಹಣ್ಣಿನ ಸೇವನೆ ಮಾಡಿದರೆ ದೇಹದಲ್ಲಿ ಗ್ಲುಕೋಸ್ ಪ್ರಮಾಣ ಹೆಚ್ಚುತ್ತೆ. ಈ ಕಾರಣಕ್ಕೆ ರಾತ್ರಿ ಸಮಯದಲ್ಲಿ ಹಣ್ಣಿನ ಸೇವನೆ ಮಾಡಬಾರದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Thank you.